ಚೀನಾದಲ್ಲಿ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ, ಅಲ್ಲಿ ಸ್ಮಶಾನದಲ್ಲಿ ಜಾಗನೇ ಇಲ್ಲ ಹೆಣ ಹೂಳೋದಕ್ಕೆ, ವಾರಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಳ್ಬೇಕಾಗಿದೆ, ಹೆಣಗಳು ಎಲ್ಲೂ ನೋಡಿದಲ್ಲಿ ಹೆಣಗಳ ರಾಶಿ, ಇದನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಹೇಳ್ತಾ ಇದ್ವಿ ಚೀನಾದಿಂದ ನಮಗೆ ನೇರವಾದಂತಹ ಖಚಿತವಾದಂತಹ ಬಾತ್ಮೆಯನ್ನು ಕೊಟ್ಟವರು ಯಾರು ಅಂತ. ಯಾಕಂದರೆ ಆ ಚೀನಾದ ಕಮ್ಯುನಿಸ್ಟ್ ಚೀನಾದಿಂದ ಆ ಮಾಹಿತಿ ನಮಗೆ ಖಚಿತವಾಗಿ ಸಿಗೋ ವ್ಯವಸ್ಥೆನೇ ಇಲ್ಲದೆ ಇರೋ ಹಾಗ, ಅಲ್ಲಿ ಸೋಷಿಯಲ್ ಮೀಡಿಯಾ ಇಲ್ಲ, ನಮ್ಮ ರೀತಿಯಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಇಲ್ಲ, ಇಲ್ಲಿಯ ರೀತಿಯಲ್ಲಿ ದಿನಕ್ಕೆ ಬೆಳಗಾದರೆ ಮಂತ್ರಿಗಳು ಬಂದು ಹೇಳಿಕೆ ಕೊಡುವಂಥ ಪದ್ಧತಿಯೂ ಇಲ್ಲ, ತಜ್ಞರು ಮಾತಾಡಲ್ಲ. ಅಂಥ ಚೀನಾದಿಂದ ನಾವು ತಿಳ್ಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆ ಇತ್ತು. ಇವತ್ತು ನಮಗೆ ಅಲ್ಲಿಂದ ನೇರವಾಗಿ ಚೀನಾದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದೇನು ಅಂತಂದರೆ, ಚೀನಾದ ಜಿಯಾಂಗ್ಸಿ ಪ್ರಾಂತ್ಯದ ನಾನ್ಚಾಂಗ್ನಲ್ಲಿ ಮೆಡಿಕಲ್ ವಿದ್ಯಾರ್ಥಿಯಾಗಿ ಓದ್ತಾ ಇರುವಂತಹ ನಮ್ಮದೇ ರಾಜ್ಯದ ತುಮಕೂರಿನ ಸಾಹಿಲ್ ಅನ್ನುವರು ನಮ್ಮ ಜೊತೆ ಈಗ ನೇರವಾಗಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಚೀನಾದಲ್ಲಿ ವಸ್ತುಸ್ಥಿತಿ ಏನಿದೆ ಅಂತ, ನಾವು ಭಯ ಬೀಳ್ತಾ ಇರೋ ಹಾಗೆ ಚೀನಾದಲ್ಲಿ ಸ್ಥಿತಿ ಇದೆಯಾ, ಅಲ್ಲಿ ಕೊರೋನಾ ಪರಿಸ್ಥಿತಿ ಇದೆ ಆ ರೀತಿ ನಾವು ನಮ್ಮಲ್ಲಿ ವರದಿ ಆಗೋ ರೀತಿಯಲ್ಲಿ ಇವತ್ತು ಮಿತಿ ಮೀರಿ ಕೈ ಮೀರಿ ಅಂಕೆ ಮೀರಿ ಹೋಗಿದೆಯಾ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಸಾಹಿಲ್ ಅವರೇ. ನಮಸ್ಕಾರ ಸರ್, ಹೇಗಿದ್ದೀರಾ? ಓ ಫೈನ್ ಫೈನ್ ಫೈನ್. ನಮಗೆ ಭಾಳ ದೊಡ್ಡ ಒಂದು ರೀತಿ ನಿರಾಳಾಗ್ಬಿಟ್ಟಿದ್ದೀವಿ ಈಗ ನೀವು ಮಾತಾಡೋಕೆ ಸಿಕ್ಕಿರೋದ್ರಿಂದ. ಯಾಕೆ ಅಂದ್ರೆ ನಾವು ಪ್ರತಿನಿತ್ಯವೂ ವರದಿ ಮಾಡ್ತಾ ಇದ್ವಿ ಅಂತೆ ಕಂತೆ, ಅಲ್ಲಿ ಹಾಗಾಯ್ತಂತೆ, ಚೀನಾದಲ್ಲಿ ಹೀಗಾಯ್ತಂತೆ, BBC ಅವರು ಹಾಗೆ ವರದಿ ಮಾಡಿದ್ರಂತೆ, ಆ ವಿಡಿಯೋ ಹೀಗೆ ಬಂತಂತೆ ಅಂತ. ಇವತ್ತು ನೀವೇ ಸಿಕ್ಕಿರೋದ್ರಿಂದ ಒಂದು ಎರಡು ಮೂರು ಪ್ರಶ್ನೆಗಳ ಮೂಲಕ ತಮ್ಮ ಹತ್ರ ಅಲ್ಲಿನ ವಸ್ತುಸ್ಥಿತಿಯನ್ನು ತಿಳ್ಕೊಳ್ಳೋಣ ಅಂತ ನಾನು ಬಯಸಿದ್ದೀನಿ. ನಿಜವಾಗ್ಲೂ ಚೀನಾದಲ್ಲಿ ಈ ರೀತಿ ಕೊರೋನಾ ಪರಿಸ್ಥಿತಿ ಕೈ ಮೀರಿ ಹೋಗಿರೋದು ನಿಜಾನಾ ಅಂತ ನೀವೇ ಹೇಳಬೇಕು ದಯವಿಟ್ಟು. ಹೌದು ಸರ್, ನಾನು ನೀವು ಹೇಳ್ದಾಗೆ ನಾನು ಬರೋದು ಚೀನಾದ ಒಂದು ಸೌತ್ ಚೀನಾದಲ್ಲಿ ನಾನ್ಚಾಂಗ್ ಸಿಟಿ ಅಂತ ಇದೆ. ಸೊ ಆ ಸಿಟಿಯಲ್ಲಿ ನಾನು ಒಬ್ಬ ಮೆಡಿಕಲ್ ಸ್ಟೂಡೆಂಟ್, ಇವಾಗ ಮೆಡಿಕಲ್ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ. ನಾವು ನೋಡ್ದಾಗೆ ಚೀನಾದಲ್ಲಿ ವೈಡ್ ಸ್ಪ್ರೆಡ್ ಆಗ್ತಾ ಇದೆ, ಕೋವಿಡ್ ಸ್ಪ್ರೆಡ್ ಆಗ್ತಾ ಇದೆ ಅಂತ ನಾವು ಕೇಳ್ತಾ ಇದೀವಲ್ಲ, ಅದು ಖಂಡಿತವಾಗ್ಲೂ ನಿಜ, ಅದ್ರಲ್ಲಿ ಏನ್ ತಪ್ಪಿಲ್ಲ ಸರ್, ಎಲ್ಲ ನಿಜಾನೇ ಇದೆ. ಓಕೆ, ಅಲ್ಲಿ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ ಈಗ ಕೋವಿಡ್ ಮೊದಲ ಅಲೆ ಎರಡನೇ ಅಲೆ, ಅಲ್ಲಿ ಎಷ್ಟು ಅಲೆ ಬಂದಿದೆಯೋ ಗೊತ್ತಿಲ್ಲ, ಇಲ್ಲಿ ನಾವು 4-5 ಅಲೆಯನ್ನು ನಾವು ಲೆಕ್ಕ ಹಾಕ್ತಾ ಇದ್ದೀವಿ. ಅಲ್ಲಿ ಪ್ರಾರಂಭದಿಂದಲೂ ಹೇಗಿತ್ತು ಪರಿಸ್ಥಿತಿ, ಹೇಗೆ ಅಲ್ಲಿ ಸರ್ಕಾರ ನಿಭಾಯಿಸ್ತು, ಜನ ಅಲ್ಲಿಗೆ ಸರ್ಕಾರದ ಜೊತೆ ಹೇಗೆ ಸಹಕಾರವನ್ನು ಕೊಟ್ಟಿದ್ರು ಅದನ್ನು ಸ್ವಲ್ಪ ಹೇಳ್ಬೋದಾ? ಪ್ರಾರಂಭದಿಂದ ಡೇ ಒನ್ ಇಂದ ಕೊರೋನಾ ಅನ್ನುವಂಥದ್ದು ಒಂದು ಪದ ನಮ್ಮ ಕಿವಿಗೆ ಬಿತ್ತಲ್ಲ, ಅವತ್ತಿನಿಂದ ಚೀನಾದಲ್ಲಿ ಏನಿತ್ತು ಪರಿಸ್ಥಿತಿ ಅಂತ. ಸರ್, ಇದು ಎಲ್ಲ ನಾವು ಫಸ್ಟ್ ಸ್ಟಾರ್ಟ್ ಆಗಿದ್ದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ, ಇದು ನಮ್ಮ ಚೀನಾದಲ್ಲಿ ಪ್ರೊಟೆಸ್ಟ್ ಎಲ್ಲ ನಡೀತು ಅಂತ ನೀವು ಯಾವಾಗ್ಲೂ ಕೇಳಿರ್ತೀರಲ್ಲ, ಒಂದು ಎರಡ್ ಮೂರು ವಾರ. ಹೌದು ಹೌದು ಹೌದು, ಎರಡ್ ಮೂರು ವಾರದಿಂದ ಒಂದು ಚೀನಾದಲ್ಲಿ ಪ್ರೊಟೆಸ್ಟ್ ಅಂತ ನಡೀತು. ಆ ಪ್ರೊಟೆಸ್ಟ್ ಏನಕ್ ನಡೀತು ಅಂದ್ರೆ, ಶಿಂಜಾನ್ ಅಂತ ಒಂದು ಪ್ರಾವಿನ್ಸ್ ಇದೆ ಚೀನಾದಲ್ಲಿ, ಪಾಕಿಸ್ತಾನದ ಒಂದು 2ರಷ್ಟು ದೊಡ್ಡ ಇರೋದು ಒಂದು ಪಾಪ್ಯುಲೇಟೆಡ್ ಒಂದು ಏರಿಯಾ ಶಿಂಜಾನ್ ಅಂತ. ಅಲ್ಲಿ ಜಾಸ್ತಿ ಜನ ಬಂದ್ಬಿಟ್ಟು ಮುಸ್ಲಿಮ್ಸ್ ಜಾಸ್ತಿ ಜನ ನಿವಾಸಿತಾರೆ ಅಲ್ಲಿ, ಜಾಸ್ತಿ ಜನ ಇರೋದವರು. ಅಲ್ಲಿ ಲಾಕ್ಡೌನ್ ಝೀರೋ ಕೋವಿಡ್ ಪಾಲಿಸಿ ಇದ್ದಾಗ ಅಲ್ಲಿ ಕೋವಿಡ್ ಇತ್ತು, ಕೋವಿಡ್ ಅಂತ ನಮ್ಗೆ ಅಲ್ಲಿ ಹೈ ರಿಸ್ಕ್ ಏರಿಯಾ ಅಂತ ಮಾಡ್ಬಿಟ್ಟು ಲಾಕ್ಡೌನ್ ನಡೆದಿತ್ತು ಶಿಂಜಾನ್ ಪ್ರಾವಿನ್ಸ್ ಅಲ್ಲಿ. ಆ ಲಾಕ್ಡೌನ್ ನಡೆದಾಗ ಸಂದರ್ಭದಲ್ಲಿ ಇವಾಗ ಈ ಒಂದು ಬಿಲ್ಡಿಂಗ್ ಇದೆ, ರೆಸಿಡೆನ್ಶಿಯಲ್ ಬಿಲ್ಡಿಂಗು, ಆ ಬಿಲ್ಡಿಂಗ್ ಅಲ್ಲಿ ರಾತ್ರಿ ಬೆಂಕಿ ಹತ್ಕೊಳ್ಳುತ್ತೆ. ಅದ್ ಹೇಗೆ ಹತ್ಕೊಳ್ಳುತ್ತೆ, ಅನ್ಫಾರ್ಚುನೇಟ್ ಆಗಿ ಬೆಂಕಿ ಹತ್ಕೊಳ್ಳುತ್ತೆ, ಆ ಬಿಲ್ಡಿಂಗ್ ನ ಲಾಕ್ ಮಾಡಿರ್ತಾರೆ ಅಂದ್ರೆ ಕ್ವಾರಂಟೈನ್ ಮಾಡಿರ್ತಾರೆ ಕೋವಿಡ್ಗೋಸ್ಕರ. ಸೊ ಅದ್ರಿಂದ ಒಂದು 10-16 ಜನ ರಾತ್ರಿ ಸುಟ್ಬಿಟ್ಟು ತಿರೋಗ್ತಾರೆ, ಹೊರಗಡೆ ಹೋಗಕ್ ಆಗಲ್ಲ, ಕೋವಿಡ್ ಲಾಕ್ಡೌನ್ ಆಗಿರ್ತಾರೆ. ಝೀರೋ ಕೋವಿಡ್ ಪಾಲಿಸಿ ಅಲ್ಲಿ ಹೇಗಂದ್ರೆ, ಸಪೋಸ್ ಈಗ ಬಿಲ್ಡಿಂಗ್ ನಾನು ಇರೋ ಬಿಲ್ಡಿಂಗ್ ಅಲ್ಲಿ ನಾನೊಬ್ಬ ಪಾಸಿಟಿವ್ ಇದ್ರೆ ಹೋಲ್ ಬಿಲ್ಡಿಂಗ್ ನ ಲಾಕ್ ಮಾಡಿಬಿಡ್ತಾರೆ, ಅದ್ರಲ್ಲಿ ಇರೋ ಜನನು ಲಾಕ್ ಮಾಡಿರ್ತಾರೆ, ಕ್ವಾರಂಟೈನ್ ಮಾಡಿರ್ತಾರೆ 7 ದಿವಸ. ಸೊ ಆ ಟೈಮ್ ಅಲ್ಲಿ ಬೆಂಕಿ ಹತ್ಕೊಂಡಿತ್ತು. ಸೊ ಅದ್ರಿಂದ 16 ಜನ ಸ್ವಲ್ಪ ತಿರೋಗಿದ್ರು. ಸೊ ಅದೆಲ್ಲ ನೋಡ್ಬಿಟ್ಟು ಇಲ್ಲಿ ಚೀನಾದಲ್ಲಿ ಜನ ನೋಡ್ಬಿಟ್ಟು ಸ್ವಲ್ಪ ಸಖತ್ ದುಃಖ ಆಯ್ತು ಜನಕ್ಕೆ. ಅದ್ರಿಂದ ಬೀಜಿಂಗ್, ನಮ್ಮ ಕ್ಯಾಪಿಟಲ್ ಸಿಟಿ ಇದೆಯಲ್ಲ, ಅಲ್ಲಿ ಯಾವ್ದು ಗವರ್ಮೆಂಟ್ ಆಫೀಷಿಯಲ್ಸ್ ಎಲ್ಲ ಬಿಲ್ಡಿಂಗ್ಸ್ ಹೊರಗಡೆ ಹೋಗ್ಬಿಟ್ಟು ಸ್ಟ್ರೈಕ್ಸ್ ಸ್ಟಾರ್ಟ್ ಮಾಡಿದ್ರು. ಸ್ಟ್ರೈಕ್ಸ್ ಮಾಡೋದು, ಮಾಸ್ಕ್ ಹಾಕ್ಬಿಟ್ಟು ವೈಟ್ ಬೋರ್ಡ್ಸ್ ವಿತೌಟ್ ಸೇಯಿಂಗ್ ಎನಿಥಿಂಗ್, ಏನು ಬರ್ದಿಲ್ದೆ ವೈಟ್ ಬೋರ್ಡ್ಸ್ ಇಟ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು. ನಮಗೆ ಈ ಝೀರೋ ಕೋವಿಡ್ ಪಾಲಿಸಿ ಬೇಡ, ನಮಗೆ ಲಾಕ್ಡೌನ್ ಬೇಡ, ನಮಗೆ ಪ್ರತಿ 48 hours PCR ಟೆಸ್ಟ್ ಮಾಡಿಸ್ತಾ ಇದ್ರು, ನ್ಯೂಕ್ಲಿಕ್ ಟೆಸ್ಟ್, ಕೋವಿಡ್ ಟೆಸ್ಟ್, ಅದನ್ನು ನಮಗ್ ಬೇಡ, ಎಲ್ಲಾ ತೆಗೆದ್ಬಿಡಿ, ನಾವಾಗ ನಾವೇ ನೋಡ್ಕೋತೀವಿ ಅಂತ ಜನ ಪ್ರೊಟೆಸ್ಟ್ಗೆ ರೋಡ್ ಅಲ್ಲಿ ಇಳಿದ್ರು. ಸೊ ಅದಾಗಾಗೆ
ಒಂದು ವಾರದ ನಂತರ ಎಲ್ಲಾ ಕಡೆ ಪ್ರೊಟೆಸ್ಟ್, ನಮ್ಮ ಯೂನಿವರ್ಸಿಟೀಸ್ ಅಲ್ಲೂ ಸ್ಟೂಡೆಂಟ್ಸ್ ಆ ಪ್ರೊಟೆಸ್ಟ್ ಗೆ ಏನೋ ಸಹಾಯ ಮಾಡ್ತಾ ಇದ್ರು, ಆತರ ದೇ ವರ್ ಟೇಕಿಂಗ್ ಪಾರ್ಟ್, ಟೇಕ್ ಪಾರ್ಟ್ ಮಾಡ್ತಾ ಇದ್ರು. ಸೊ ಅದ್ರಿಂದ ಚೀನಾ ಗವರ್ಮೆಂಟ್ ಏನ್ ಮಾಡಿದ್ರು, ಈ ಲಾಕ್ ಡೌನ್, ಈ ಕ್ವಾರಂಟೈನ್ ರೂಲು, ಈ ಝೀರೋ ಕೋವಿಡ್ ಪಾಲಿಸಿ ಅನ್ನೋದೇನಿದೆ ಅದನ್ನ ತೆಗ್ದಾಕಿದ್ರು. ಓಕೆ, ಅದ್ರಿಂದ ಏನಾಯ್ತು, ಇವಾಗ ಪಾಸಿಟಿವ್ ಪೇಷಂಟ್ಸ್ ಇದ್ರು ಅವರಿಗೆ ಕ್ವಾರಂಟೈನ್ ರೂಲ್ಸ್ ಇಲ್ಲ ಇವಾಗ. ಸೊ ಅವರು ಹೊರಗಡೆ ಓಡಾಡ್ಬೋದು, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಮೊದ್ಲು ಏನ್ ಮಾಡ್ತಾ ಇದ್ರು, ಪಾಸಿಟಿವ್ ಇದ್ರೆ ಅವ್ರಿಗೆ ಕ್ವಾರಂಟೈನ್ ಮಾಡಿ ಒಂದ್ ಕಡೆ ಇಡ್ತಾ ಇದ್ರು. ಬಟ್ ಇವಾಗ ಅವರು ಎಲ್ಲಾ ಕಡೆ ಓಡಾಡ್ಬೋದಲ್ಲ. ಸೊ ಯಾರ್ ಪಾಸಿಟಿವ್ ಯಾರ್ ನೆಗೆಟಿವ್ ಅಂತ ಗೊತ್ತಾಲ್ದೆ ಎಲ್ರಿಗೂ ಅದು ಕಮ್ಯುನಿಟಿ ಸ್ಪ್ರೆಡ್ ಆಗಿ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ. ನಮ್ಮ ಸಿಟಿಯಲ್ಲಿ 90% ಜನಕ್ಕೆ ಆಗ್ಲೇ ಇನ್ಫೆಕ್ಟೆಡ್ ಆಗಿದ್ದಾರೆ. ಸುಮ್ನೆ ಹೊರಗಡೆ ಹೋದ್ರೆ ಎಲ್ಲ ಕೆಮ್ಮದು ಎಲ್ಲ ಸೀನ್ದಿರ್ತಾರೆ, ಆತರ ಮಾರಾಮಾರಿ ಆಗ್ಬಿಟ್ಟಿದೆ. ನೀವು ಇಂಡಿಯಾವನ್ನು ನೋಡಿದ್ದೀರಾ, ಭಾರತವನ್ನು ನೋಡಿದ್ದೀರಾ, ಕರ್ನಾಟಕವನ್ನು ನೋಡಿದ್ದೀರಾ, ಚೀನಾವನ್ನು ನೋಡ್ತಾ ಇದ್ದೀರಾ. ಚೀನಾದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕರ್ನಾಟಕದ ಪರಿಸ್ಥಿತಿಯನ್ನು ಅಥವಾ ಭಾರತದ ಪರಿಸ್ಥಿತಿಯನ್ನು ಹೇಗೆ ನೀವು ಊಹೆ ಮಾಡ್ಕೊಳ್ತೀರಾ? ಏನು ಕಿವಿ ಮಾತನ್ನು ಹೇಳೋದಕ್ಕೆ, ಸಲಹೆಯನ್ನು ಕೊಡೋದಕ್ಕೆ ಬಯಸ್ತೀರಾ? ಸರ್, ಕರ್ನಾಟಕದಲ್ಲಿ ನಾನು ಕೇಳ್ಪಟ್ಟಾಗೆ ನಮ್ಮ ಕರ್ನಾಟಕ ಗವರ್ಮೆಂಟ್ ಒಂದು ಒಳ್ಳೆ ಒಂದು ನಿರ್ಧಾರ ತಗೊಂಡಿದ್ದಾರೆ. ಏನು ಅಂತ, ಮಾಸ್ಕ್ ನ ಹಾಕಬೇಕು ಅಂತ. ನಾವು, ನನ್ನ ಅಭಿಪ್ರಾಯ, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನೇನಾದ್ರು ಸಜೆಷನ್ ನಮ್ಮ ಗವರ್ಮೆಂಟ್ ಸಜೆಷನ್ ಕೊಡಬಹುದು ಅಂದ್ರೆ, ಇದು ಒಳ್ಳೇದ್ ಮಾಡಿದ್ದಾರೆ. ಮಾಸ್ಕ್ ನ ಕಂಪಲ್ಸರಿ ಮಾಡಬೇಕು. ಸಪೋಸ್ ಎಲ್ಲೇ ಯಾವ್ದೇ ಪಬ್ಲಿಕ್ ಗ್ಯಾದರಿಂಗ್ಸ್ ಇರ್ಲಿ, ಯಾವ್ದೇ ಬಸ್ಸಸ್ ಇರ್ಲಿ, ಹಾಸ್ಪಿಟಲ್ಸ್ ಇರ್ಲಿ, ರೈಲ್ವೆ ಸ್ಟೇಷನ್ಸ್ ಇರ್ಲಿ, ಎಲ್ಲಿ ಪಬ್ಲಿಕ್ ಜಾಸ್ತಿ ಒಂದೇ ಜಾಗದಲ್ಲಿ ಇರ್ತಾರೋ, ಮೆಟ್ರೋಸ್ ಇರ್ಲಿ, ಅಲ್ಲಿ ನಾವು ಕ್ಲೋಸ್ಡ್ ಗ್ಯಾದರಿಂಗ್ಸ್ ಇರುತ್ತಲ್ಲ. ಸೊ ಅದ್ರಿಂದ ಕೋವಿಡ್ ತುಂಬಾ ಜಾಸ್ತಿ ಸ್ಪ್ರೆಡ್ ಆಗ್ಬೋದು. ಸೊ ಮಾಸ್ಕ್ ಇಸ್ ಬೇಸಿಕ್ ನೆಸೆಸರಿ, ಅದು ಒಂದು. ಎರಡನೇದು, ನಾನು ಕೇಳ್ಪಟ್ಟೆ ನಮ್ಮ ಹೆಲ್ತ್ ಮಿನಿಸ್ಟರ್ ಅವರು, ಇಂಡಿಯಾ ಹೆಲ್ತ್ ಮಿನಿಸ್ಟರ್ ಅವರು, ಇವಾಗ ಫಾರಿನ್ ಅರೈವಲ್ಸ್, ಇಂಟರ್ನ್ಯಾಷನಲ್ ಇಂದ ಯಾರ್ಯಾರು ಬರ್ತಾ ಇದಾರೆ ಫಾರಿನ್ ಇಂದ, ಅವ್ರನ್ನೆಲ್ಲ ಕಂಪಲ್ಸರಿ PCR ಟೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ದಾರೆ. ಅದು ನಮ್ಮ ಕರ್ನಾಟಕ ಗವರ್ಮೆಂಟ್ ಅಲ್ಲೂ ಮಾಡಬೇಕು. ಸಪೋಸ್ ಯಾವ್ದೇ ಒಬ್ಬ ಫಾರಿನ್ ನ್ಯಾಷನಲ್ ಯಾರು ಬರ್ತಿದ್ರೆ ಹೊರಗಡೆ ಅಬ್ರಾಡ್ ಇಂದ, ಅವರಿಗೆ ಒಂದು 3 days ಕಂಪಲ್ಸರಿ ಅಂತ, 3 days ಕಂಪಲ್ಸರಿ ಒಂದು RT-PCR ಟೆಸ್ಟ್, ನ್ಯೂಕ್ಲಿಕ್ ಆಸಿಡ್ ಕೋವಿಡ್ ಟೆಸ್ಟ್ ನ ಕಂಪಲ್ಸರಿ ಆಗಿ ಮಾಡಿಸ್ಬೇಕು. ಯಾಕಂದ್ರೆ ಅವ್ರು ಎಲ್ಲೆಲ್ಲಿಂದ ಬರ್ತಾ ಇದಾರೆ, ಯಾವ್ಯಾವ ದಾರಿಯಿಂದ ಬರ್ತಾ ಇದಾರೆ ನಮಗೆ ಗೊತ್ತಿಲ್ಲ. ಚೀನಾದಲ್ಲಿ ಇದೆ BF.7, ಬಟ್ ಬೇರೆ ದೇಶದಿಂದ ಅವನು ಹೋಗಿರಬಹುದು ಅಂದ್ರೆ ನಮಗೆ ಗೊತ್ತಿಲ್ಲ. ಸೊ ಅವರು ಬರ್ತಿದ್ರು ಅವ್ರಿಗೂ ಬರಬಹುದು. ಸೊ RT-PCR ಟೆಸ್ಟ್ ನ ಕಂಪಲ್ಸರಿ ಮಾಡಬೇಕು. ಇನ್ ಮಿಕ್ಕಿದ್ದು ನನಗ್ ಅನ್ಸ್ತಂಗೆ, ಲಾಕ್ ಡೌನ್ ಮತ್ತೆ ಕ್ವಾರಂಟೈನ್ ಮಾಡೋದು ಮೊದ್ಲು ಮಾಡಿದ್ರಲ್ಲ ನಮ್ಮ 2021 ಇಂಡಿಯಾದಲ್ಲಿ, ಸೊ ಐ ಥಿಂಕ್ ಅಷ್ಟು ನೆಸೆಸರಿ ಬೇಡ ಅನ್ಕೋತೀನಿ ನಾನು. ಕ್ವಾರಂಟೈನ್, ಲಾಕ್ ಡೌನ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಜನನ್ನ ನಾವು ಜೊತೆಗೆ ತಗೊಂಡ್ ಹೋಗ್ಬೇಕು. ಈ ಲಾಕ್ ಡೌನ್ ಮಾಡಿದ ತಕ್ಷಣ ಏನಾಗುತ್ತೆ, ನಮ್ಮ ಜನ ಅದ್ರ ಎಕನಾಮಿ ಡೌನ್ ಆಗುತ್ತೆ, ಜನ ಸಂಪಾದಿಸ್ಬೇಕು, ಅವ್ರ ಡೈಲಿ ಲೈಫ್ ನೋಡ್ಕೋಬೇಕು. ಅದ್ರಿಂದ ಈ ಸ್ಮಾಲ್ ಸ್ಮಾಲ್ ನಾವು ಪ್ರಿಕಾಷನ್ಸ್ ತಗೊಂಡ್ ಹೋದ್ರೆ, ಪಬ್ಲಿಕ್ ಗ್ಯಾದರಿಂಗ್ಸ್ ಇಂದ ಮತ್ತೆ RT-PCR ಇಂದ ಮಾಡಿದ್ರೆ, ಐ ಥಿಂಕ್ ಲಾಕ್ ಡೌನ್ ಮಾಡೋ ಪರಿಸ್ಥಿತಿ ಬರೋಲ್ಲ ಅಂತ ನಂಗೆ ಅನ್ಸುತ್ತೆ. ಲಾಸ್ಟ್ ಕ್ವೆಶನ್ ನಂದು, ಚೀನಾದಲ್ಲಿ ನೀವಿರುವಂತಹ ಚೀನಾದಲ್ಲಿ ಹೆಲ್ತ್ ಸಿಚುವೇಶನ್, ಹೆಲ್ತ್ ಮ್ಯಾನೇಜ್ಮೆಂಟ್ ಹೇಗಿದೆ, ನಂಬರ್ ಒನ್. ನಂಬರ್ ಟೂ, ಅಲ್ಲಿನ ಇಕೊನಾಮಿ ಮತ್ತು ಎಂಪ್ಲಾಯ್ಮೆಂಟ್ ಸಿಚುವೇಶನ್ ಹೇಗಿದೆ ಅಂತ. ಸರ್, ಫಸ್ಟ್ ಕ್ವಶನ್, ಇದು ಹೆಲ್ತ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗೇ ಇದೆ. ಬಟ್ ನಮ್ಮ ಸಿಟಿ ಏನು ಮಾಡಿದ್ದಾರೆ ಅಂದ್ರೆ, ವ್ಯಾಕ್ಸಿನೇಷನ್ ಎಲ್ಲಾರ್ಗು 3 ಡೋಸ್ ವ್ಯಾಕ್ಸಿನೇಷನ್ ಮಾಡಿಸಿದ್ದಾರೆ. ಬಟ್ ಒಂದ್ ಮಿಸ್ಟೇಕ್ ಏನಾಗಿತ್ತು ಅಂದ್ರೆ, 50+60+70+ ಇದು ಮುದುಕರು ಇದರಲ್ಲ, ಅವರು 3rd dose ತಗೊಳಕ್ಕೆ ಬೂಸ್ಟರ್ ಡೋಸ್ ಎದುರುಕೊಂಡ್ರು. ಸೊ ಮೆಜಾರಿಟಿ 50% ಜನ ಅವ್ರ ಮುದುಕರು ಅವ್ರ 3rd dose ತಗೊಳ್ಲಿಲ್ಲ ಬೂಸ್ಟರ್ ಡೋಸ್. ಸೊ ಅದ್ರಿಂದ ನಾವು ನೋಡ್ಬೋದು ಡೆತ್ಸ್ ಆಗ್ತಿರೋ ಜಾಸ್ತಿ ಅವರೇ, ನಮಗೆ ಇನ್ಫೆಕ್ಟ್ ಆಗ್ತಿದ್ರೆ ಡೆತ್ ಜಾಸ್ತಿ ಆಗ್ತಿರೋದು ಮುದುಕರು. ಅಂದ್ರೆ 70+60+ ಯಾರಿದ್ದಾರೆ ಅವ್ರ ಜಾಸ್ತಿ ನೋಡ್ತಾ ಇದೆ. ಹೆಲ್ತ್ ಸಿಸ್ಟಮ್ ಇಲ್ಲಿ ಚೆನ್ನಾಗಿದೆ. ಅವ್ರು ಆದಷ್ಟು ಇಂಡಸ್ಟ್ರಿ, ಇಕೊನಾಮಿ, ಇಂಡಸ್ಟ್ರಿ ಅಂಡ್ ಎಂಪ್ಲಾಯ್ಮೆಂಟ್, ಎಕನಾಮಿ, ಇಂಡಸ್ಟ್ರಿ, ಎಂಪ್ಲಾಯ್ಮೆಂಟ್. ಸರ್, ಇವಾಗ ಏನಾಗಿದೆ ಅಂದ್ರೆ ಎಲ್ಲಾ ಕಡೆ ಕ್ಲೋಸ್ ಮಾಡಿದ್ದಾರೆ, ಅದ್ರಿಂದ ಸ್ವಲ್ಪ ಎಕನಾಮಿ ಡೌನ್ ಆಗೋ ಚಾನ್ಸಸ್ ಇದೆ ಬರೋ ಟೈಮ್ ಅಲ್ಲಿ. ಇನ್ನೊಂದು, ಜಾನ್ವರಿಯಲ್ಲಿ ಸ್ಪ್ರಿಂಗ್ ಫೆಸ್ಟಿವಲ್ ಬರ್ತಾ ಇದೆ. ಸೊ ನಮ್ಮ ಅಸಂಪ್ಷನ್ ಏನಿದೆ ಎಲ್ಲ ಎಕ್ಸ್ಪರ್ಟ್ಸ್ ಅಂದ್ರೆ, ಜಾನ್ವರಿ ಮಿಡಲ್ ಅಲ್ಲಿ ಪೀಕ್ ಹೋಗುತ್ತೆ ಈ ಕೋವಿಡ್, ಜಾನ್ವರಿ ಎಂಡ್ ಗೆ ನಿಲ್ಲುತ್ತೆ. ಸೊ ಫೆಬ್ರವರಿ ಸೆಕೆಂಡ್ ವೀಕ್ ಅಥವಾ ಮಿಡಲ್ ಅಲ್ಲಿ ಸೆಕೆಂಡ್ ವೇವ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಜನ ಇವಾಗ ಮನೆಗೆ ಹೋಗಿದ್ದಾರೆ ಸ್ಪ್ರಿಂಗ್ ಫೆಸ್ಟಿವಲ್ ಅಂತ, ಜನ ಮನೆಯಿಂದ ವಾಪಸ್ ಬರ್ತಾರೆ ಕೆಲ್ಸಕ್ಕೆ. ಸೊ ಸೆಕೆಂಡ್ ವೇವ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಅದು ಒಂದು ಪ್ರಿಡಿಕ್ಷನ್ ಮಾಡ್ತಾ ಇದಾರೆ. ಸೊ ಅದರಿಂದ ಎಕನಾಮಿ ಡೌನ್ ಇದೆ, ಜಾಬ್ಸ್ ಎಲ್ಲ ಕಮ್ಮಿನೇ ಆಗಿದೆ ಇವಾಗ, ಎಲ್ಲ ಕ್ಲೋಸ್ ಮಾಡಿದಾರಲ್ಲ. ಸೊ ಎಸ್, ಡೌನ್ ಆಗಿದೆ ಇವಾಗ. ಈ ವೇವ್ಸ್ ಒಂದ್ರ ಮೇಲೆ ಒಂದು ಬರ್ತಾನೆ ಇದ್ರೆ ಬದುಕೋದ ಹೇಗೆ ಸರ್? ಇದು
ಒಂದು ನಮ್ಮ ತಪ್ಪು ಜೀರೋ ಕೋವಿಡ್ ಪಾಲಿಸಿ ಇದ್ದಾಗ ನಾವೆಲ್ಲ ಪ್ರೊಟೆಕ್ಟ್ ಆಗಿ ಇದ್ವಿ, ಇನ್ನು ನಾವು ಇಮ್ಯುನಿಟಿ ಎಷ್ಟು ದಿನ ಡೆವಲಪ್ ಎಷ್ಟು ಆಗಿದೆ. ದಿನ ನಾವು ಪ್ರೊಟೆಕ್ಟ್ ಆಗಿ ಪ್ರೊಟೆಕ್ಟೆಡ್ ಆಗಿ ನಾವು ನಾಲ್ಕು ಗೋಡೆ ನಡುವೆ ಇರೋದಕ್ಕೆ ಸಾಧ್ಯ ಅಂತ? ನಾನು ಇನ್ನೊಂದು, ತಾವು ಗೊತ್ತಿರುತ್ತೆ, ತಾವು ಕೇಳಿಸ್ಕೊಂಡಿರ್ತೀರಾ, ಭಾರತದಲ್ಲಿ ಕೋವಿಡ್ ಪೀಕಲ್ಲಿ ಇದ್ದಾಗ, ಇನ್ನೂ ಲಾಕ್ಡೌನ್ ಇದ್ದಂಥ ಸಂದರ್ಭದಲ್ಲಿ ಇನ್ಫೋಸಿಸ್ ಫೌಂಡರ್ಸಲ್ಲಿ ಒಬ್ಬರಾದಂಥ ನಾರಾಯಣ ಮೂರ್ತಿಯವರು ಒಂದು ಮಾತನ್ನು ಹೇಳಿದರು, ತಾವು ಕೇಳಿಸ್ಕೊಂಡಿರ್ತೀರ, ರೀಕಾಲ್ ಮಾಡ್ಕೋಣ. ಅವ್ರು ಹೇಳಿದರು ಬದುಕು ಮುಖ್ಯ, ಬದುಕುವುದು ಮುಖ್ಯ ಅಂತ. ಇದರ ಅರ್ಥ ತಮ್ಗೆ ವ್ಯತ್ಯಾಸ ಗೊತ್ತಾಗತ್ತಲ್ವ? ಬದುಕು ಮತ್ತು ಬದುಕುವುದು. ಆಯಿತು, ನಾಳೆ ನಿಮಗೆ ತಿನ್ನಕ್ಕೆ ಅನ್ನನೇ ಇಲ್ಲ, ದುಡಿಯೋದಕ್ಕೆ ಉದ್ಯೋಗ ಇಲ್ಲ, ಇಂಡಸ್ಟ್ರಿ ಇಲ್ಲ, ಇಕನಾಮಿ ಇಲ್ಲ, ನಾವು ಬದುಕಿ ಏನು ಮಾಡೋದು? ಸರ್, ನನಗ್ ನೀವು ಪರ್ಸನಲ್ ಆಗಿ ನನಗೆ ಏನಾದ್ರು ನನ್ನ ಹತ್ರ ಏನಾದ್ರು ರೂಲ್ಸ್ ಮಾಡೋ ಅಥವಾ ಅಧಿಕಾರ ಏನಾದ್ರು ಇದ್ರೆ ನಾನು ಏನ್ ಮಾಡ್ತಿದ್ದೆ, ಕೋವಿಡ್ ನ ನಾರ್ಮಲ್ ಒಂದು ಕಾಮನ್ ಕೋಲ್ಡ್ ತರ ಟ್ರೀಟ್ ಮಾಡ್ತಿದ್ದೆ. ಯಾಕಂದ್ರೆ ಎಸ್ ಆಸ್ ಎ ಮೆಡಿಕಲ್ ಸ್ಟೂಡೆಂಟ್ ನಾವು ನೋಡಿದ್ರೆ ಕೋವಿಡ್ ಹೋಗಲ್ಲ ಸರ್, ಈ ಪ್ರಪಂಚದಲ್ಲಿ ಕೋವಿಡ್ ಒಂದು ಮಾರಾಮಾರಿ ಎಸ್ ಬಂದ್ಬಿಟ್ಟಿದೆ, ಅದು ಹೋಗಲ್ಲ, ನಮ್ಮ ಜೀವನ ಬಿಟ್ಟು ಎಲ್ಲೂ ಹೋಗಲ್ಲ. ಇವಾಗ ಬೇರೆ ನಾನು ಇನ್ಫ್ಲುಯೆನ್ಸಾ ಫೀವರ್ ಇದೆ, ಇನ್ಫ್ಲುಯೆನ್ಸಾ. ಮೆಡಿಕಲ್ ವಿದ್ಯಾರ್ಥಿ ಆಗಿರೋದ್ರಿಂದಾಗಿಯೇ ನಿಮ್ಮ ಬಾಯಲ್ಲಿ ಈ ಆನ್ಸರನ್ನು ಪಡಿಬೇಕು ಅಂತಲೇ ನಾನು ಕೇಳಿದ್ದು. ನಾನು ಮೆಡಿಕಲ್ ಸ್ಟೂಡೆಂಟ್ ಅಲ್ಲ, ಆದರೆ ಇಲ್ಲಿನ ವ್ಯವಸ್ಥೆಯನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಮೊಟ್ಟ ಮೊದಲು ಲಾಕ್ಡೌನ್ ಬೇಡ ಅಂತ ಹೇಳಿದ್ರಲ್ಲಿ ನಾವು ಕೂಡ ಮುಂಚೂಣಿಯಲ್ಲಿದ್ವಿ. ಜನರು ಸಹಜವಾಗಿ ಬದುಕಬೇಕು, ಆದರೆ ಎಚ್ಚರಿಕೆಯಿಂದ ಬದುಕಬೇಕು ಅಂತ ಸರ್ಕಾರ ಇವತ್ತು ನೀವು ಹೇಳಿದ್ರಲ್ಲ, ಮಾಸ್ಕ್ ಹಾಕ್ಕೊಳ್ಳಿ ಹಾಕೋಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಮಾಡಬೇಕು. ಅನಿವಾರ್ಯ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳಕ್ಕೆ ನಾನು ಹೋಗಲ್ಲ, ಹೋಗಬಾರ್ದು. ಯಾರೇ ಅಮಿತ್ ಶಾ ಬರಲಿ, ಮೋದಿ ಅವರು ಬರಲಿ, ರಾಹುಲ್ ಗಾಂಧಿ ಬರಲಿ, ರ್ಯಾಲಿಗೆ ಹೋಗಲ್ಲ. ನಾನು ಓಟ್ ಹಾಕೋದು ನನಗೆ ಗೊತ್ತಿದೆ ಯಾರಿಗೆ ಹಾಕಬೇಕು ಅಂತ, ನಾನು ಹೋಗಲ್ಲ. ಈ ಥರದ ಪ್ರಜ್ಞಾಪೂರ್ವಕವಾದಂಥ ತೀರ್ಮಾನಗಳನ್ನ ಜನ ತೆಗೆದುಕೋಬೇಕು ಅಂತ. ಖಂಡಿತ ಸರ್, ಇದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ನಾವು ಇದ್ರಲ್ಲೇ ಬದುಕೋದು ನಾವು ಕಲಿಬೇಕು. ಇದು ಎಲ್ಲೂ ಹೋಗೋದಿಲ್ಲ, ನಾರ್ಮಲ್ ಒಂದು ಫೀವರ್ ತರ ಇರುತ್ತೆ. ನಮ್ಮ ಒಂದು 5 ಇಯರ್ಸ್ 6 ಇಯರ್ಸ್ ಬ್ಯಾಕ್ ನಾವು ನೋಡಿದ್ರು, ಮುಂದೆ ನೋಡಿದ್ರು ಕೋವಿಡ್ ನಮಗ್ ಬಿಟ್ಟು ಹೋಗೋದಿಲ್ಲ. ನಾವು ಇದರಿಂದ ಬದಿಕೊಂಡು ನಾವ್ ಯಾವ ತರ ಪ್ರಿಕಾಷನ್ಸ್ ತಗೋಬೇಕು ಅದನ್ನ ನಾವು ಕಲ್ತ್ಕೊಂಡು ಇದ್ರ ಜೊತೆಗೆ ಬಾಳ್ಕೊಂಡು ಹೋಗ್ತಾ ಇರ್ಬೇಕು. ಅವರು ಮೇಡಮ್ ಹೇಳಿರೋದು ಸತ್ ತುಂಬಾನೇ ಸತ್ಯ. ನಾವು ಹೌದು, ಅದ್ರಲ್ಲೇನು ತಪ್ಪಿಲ್ಲ. ಥ್ಯಾಂಕ್ ಯು ಸಾಹಿಲ್ ಅವರೇ. ನಿಜವಾಗ್ಲೂ ನಮಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಬೇಕಿತ್ತು, ಅದಕ್ಕೋಸ್ಕರ ನಾವು ಸಾಹಿಲ್ ಅವ್ರ ಜೊತೆ ಮಾತಾಡಿದ್ವಿ. ಭಾಳ ಚೆನ್ನಾಗಿ ಅವರು ಇನ್ಫಾರ್ಮೇಶನ್ ಕೊಟ್ಟರು. ಅದಕ್ಕಿಂತ ಹೆಚ್ಚಾಗಿ ಅವರಿಗೊಂದು ವ್ಯಾವಹಾರಿಕವಾದಂಥ ತಿಳುವಳಿಕೆನೂ ಇದೆ. ಸಾಮಾನ್ಯವಾಗಿ ಈ ಮೆಡಿಕಲ್ ಓದಿದಂಥವ್ರು, ಡಾಕ್ಟರ್ಸ್ ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಆ ಪ್ರಿನ್ಸಿಪಲ್ಸು ಏನು ಹೇಳಬೇಕು, ಏನು ಮಾಡಬೇಕು, ಹೇಗಿರಬೇಕು, ಇದನ್ನೇ ವ್ಯಾವಹಾರಿಕವಾದಂಥ ತಿಳುವಳಿಕೆ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಂತ. ಚೀನಾದಲ್ಲಿ ಅಲ್ಲಿ ಇವತ್ತು ದೊಡ್ಡ ಸವಾಲು ಅವ್ರಿಗೆ ಬಂದಿರೋದು ಇಕನಾಮಿ, ಇಂಡಸ್ಟ್ರಿ ಆ್ಯಂಡ್ ಎಂಪ್ಲಾಯ್ಮೆಂಟ್. ಅವರು ಇಡೀ ಜಗತ್ತಿನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅದು ಚೀನಾ. ಅಲ್ಲಿರುವಂಥ ಜನಸಂಖ್ಯೆಗೆ ಕೈಗೆ ನೀವು ಉದ್ಯೋಗ ಕೊಟ್ಟಿಲ್ಲ ಅಂತಂದರೆ ಅವ್ರು ಸುಖ ಸುಮ್ಮನೆ ಇವತ್ತಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ಲ, ಸಾಕು ಸಾಕಾಗಿ ಹೋಗಿದೆ ಅಂತ ನಾರಾಯಣ ಮೂರ್ತಿ ಅವರು ಅವತ್ತು ಹೇಳಿದ್ರಲ್ಲ, ಅದನ್ನೇ ಬದುಕು ಮುಖ್ಯ, ಬದುಕುವುದು ಮುಖ್ಯ ಅಂತ. ಅವರಿಗೆ ಬದುಕುವುದು ಎಷ್ಟು ಮುಖ್ಯ ಅಂತ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಬದುಕು ಬದುಕು ಅಂತಂದರೆ ನಮ್ಮ ದೈನಂದಿನ ಬದುಕನ್ನು ನಾವು ಸಾಗಿಸೋದು. ಹಾಗಾಗಿ ನಾವು ಇಲ್ಲಿ ತಿಳುವಳಿಕೆ ಮತ್ತೆ ಮತ್ತೆ ಹೇಳೋದು, ನೀವು ವಿವೇಚನೆಯಿಂದ ನಿಯಮಗಳನ್ನ ಮಾಡಿ, ವಿವೇಚನೆಯಿಂದ ನಿಯಮಗಳನ್ನ ಪಾಲನೆ ಮಾಡಿ ಅಂತ. ಇಷ್ಟೇ, ವೆರಿ ಸಿಂಪಲ್ ಫಾರ್ಮುಲಾ. ಅದರ ಹೊರತಾಗಿ ಯಾವುದೇ ಭಯ ಬೇಡ. ಅವ್ರು ಹೇಳಿದ್ರಲ್ಲ, ಮಾಮೂಲಿ ಕೋಲ್ಡ್ ಬಂದಾಗ, ಕೋಲ್ಡ್ ಅತಿ ವೇಗವಾಗಿ ಸ್ಪ್ರೆಡ್ ಆಗುತ್ತೆ. ಇವತ್ತು ನೋಡಿ, ನೀವು ಕೋಲ್ಡ್ ಸ್ಪ್ರೆಡ್ ಆಗುವಷ್ಟು ನಿಮ್ಗೆ ಬೇರೆ ಯಾವುದೇ ಕಾಯಿಲೆ ಸ್ಪ್ರೆಡ್ ಆಗಲ್ಲ, ಬದುಕಲ್ವ ನಾವು? ಕೋಲ್ಡ್ ಬಂತು ಅಂತ ನಾವು ಜೀವ ತಕ್ಕೊಳ್ತೀವ? ಇಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.